ಕರ್ಮ ಭೂಮಿ ಜನ್ಮ ಭೂಮಿ ಅವರು ಮಾಡಿದ್ದೆಲ್ಲ ಕಾರ್ಯಗಳು ಇಲ್ಲೇ ಅಲ್ಲ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧವಾಗಿದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತೆ ಬಸವಣ್ಣನವರು ಅವರು ಹೇಳುವುದು ಏನಂದ್ರೆ, 900 ವರ್ಷದಲ್ಲಿ ಅವರು ಆವಾಗ 1000 ವರ್ಷ ಆಯ್ತು, ಈಗ ಅವರು ಹೇಳಿದ್ದೇನು ಮಾತುಗಳಿವೆ, ಅವ್ರ ವಚನಗಳಾಗ್ಲಿ ಅವ್ರು ಹೇಳಿದ್ದೆಲ್ಲ ಮಾತುಗಳು ಇವತ್ತುವರೆಗೂ ಏನು ಪ್ರಖ್ಯಾತವಾಗಿ ನಾವು ನಮ್ಮ ದಿನನಿತ್ಯ ಕೆಲಸಗಳಲ್ಲಿ ನಾವು ಮತ್ತೆ ದಿನನಿತ್ಯ ನಮ್ಮ ಜೀವನದಲ್ಲಿ ಅದಕ್ಕೆ ನಾವು ಪ್ರಯಾಸ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ನಾನು ಬಸವಣ್ಣನವರ ಒಂದು ವಚನ ನನಗೆ ಜ್ಞಾಪಕ ಬರುತ್ತದೆ, ಮಾಡುವಂತಿರಬೇಕು ಮಾಡದಂತೆ ಇರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮವನ್ನು ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು ಅಂತ ಹೇಳ್ತಾರೆ. ಹೇಳಿದ ಅರ್ಥ ಏನಂದ್ರೆ, ನಾವು ಏನ್ ಕೆಲಸ ಮಾಡ್ತೀವಿ ಆ ಕೆಲಸ ನಾವು ಮಾಡೋದು ಅದು ನಮ್ಮ ಕರ್ತವ್ಯ, ತೋರಿಸ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ. ನಾವು ಬರೀ ಕೆಲಸ ಮಾಡ್ತಾನೆ ಇರಬೇಕು, ಪ್ರಯಾಸ ಮಾಡ್ತಾ ಇರಬೇಕು, ಜನ ಅದು ಅವ್ರಿಗೆ ಗೊತ್ತಾಗುತ್ತಾ ಇಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡದೆ ಜನಕ್ಕೇನ್ ಒಳ್ಳೇದಾಗುತ್ತೆ, ಸಮಾಜಕ್ಕೇನ್ ಒಳ್ಳೇದಾಗುತ್ತೆ, ಅವ್ರು ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಇರಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ಅವ್ರು ಹೇಳುವುದು ಏನು, ವರ್ಗರಹಿತ ಸಮಾಜ ಮತ್ತೆ ಜಾತಿ ರಹಿತ ಸಮಾಜ ಅದು ಏನ್ ಪ್ರಯಾಸ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಕ್ಕೆ ಈ ವೇದಿಕೆ ಮೇಲೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಈಗಲೇ ಗುರುಗಳು ಹೇಳಿದ್ರು ಅವ್ರದ್ದು ಒಂದು ಬೇಡಿಕೆಗಳೆಲ್ಲ ಇದೆ. ಇದು ನಾನು ಹೇಳಕ್ಕಷ್ಟು ದೊಡ್ಡವನಲ್ಲ, ಆದ್ರೆ ನಮ್ಮ ಎಲ್ಲ ಲೀಡರ್ಸ್ಗಳಿಗೆ